ಮಹಾಮಾರಿ ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡುತ್ತಿದ್ದು ಅದರ ಮುಂಜಾಗ್ರತಾ ಕ್ರಮವಾಗಿ ಸ್ವಯಂ ಪ್ರೇರಿತವಾಗಿ ಸದಲಗಾಪಟ್ಟಣವನ್ನು ಲಾಕ್ಡೌನ್ ಮಾಡುವ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸಮಸ್ತ ಸದಲಗಾಪಟ್ಟಣದ ನಾಗರಿಕರ ವತಿಯಿಂದ ಸದಲಗಾ ಪುರಸಭೆಯ ಮುಖ್ಯ ಅಧಿಕಾರಿಯಾದ ಪಿಕೆ ಕಲ್ಯಾಣ ಶೆಟ್ಟಿ ಇವರಿಗೆ ಮನವಿ ಮಾಡಿದರು. ರಾಜ್ಯದ ಎಲ್ಲೆಡೆ ಮಹಾಮಾರಿ ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡುತ್ತಿದ್ದು ಗ್ರಾಮೀಣ ಭಾಗದಲ್ಲಿ ವೈರಸ್ ವ್ಯಾಪಿಸಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಅದೇ ರೀತಿಯಾಗಿ ನಮ್ಮ ಸದಲಗಾ ಮಹಾರಾಷ್ಟ್ರ ರಾಜ್ಯದ ಗಡಿಭಾಗದಲ್ಲಿದ್ದು ಜನರ ಹಿತದೃಷ್ಟಿಯಿಂದ ಸ್ವಯಂ ಪ್ರೇರಿತವಾಗಿ ಸದಲಗಾಪಟ್ಟಣವನ್ನು ಒಂದು ವಾರದ ಮಟ್ಟಿಗೆ ಲಾಕ್ಡೌನ್ ಮಾಡಬೇಕು ಎಂದು ಮನವಿ ಮುಖಾಂತರ ಆಗ್ರಹಿಸಿದರು. ಇದಕ್ಕೆ ಪ್ರತ್ಯುತ್ತರವಾಗಿ ಮನವಿಯನ್ನು ಸ್ವೀಕರಿಸಿದ ಸದಲಗಾ ಪುರಸಭೆಯ ಮುಖ್ಯ ಅಧಿಕಾರಿ ಪಿಕೆ ಕಲ್ಯಾಣ್ ಶೆಟ್ಟಿಯವರು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಸಭೆ ಕರೆದು ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕರವೇ ಘಟಕದ ಅಧ್ಯಕ್ಷರಾದ ಸಂಜು ಲಟ್ಟೆ, ಉಪಾಧ್ಯಕ್ಷರಾದ ವೈಭವ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಅಮಿತ್ ಹನಬರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಘಟಕ ಸದಲಗಾದ ವತಿಯಿಂದ ತಮ್ಮಲ್ಲಿ ವಿನಿಸಿಕೊಳ್ಳುವುದೇನೆಂದರೆ, ರಾಜ್ಯದೆಲ್ಲೆಡೆ ಮಹಾಮಾರಿ ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡ್ತಾ ಇದೆ. ಈಗಾಗಲೇ ಎಲ್ಲ ಕಡೆಯೂ ಕೂಡ ಲಾಕ್ಡೌನ್ ಮಾಡ್ತಾ ಇದ್ದಾರೆ. ತಮ್ಮಲ್ಲಿ ವಿನಿಸಿಕೊಳ್ಳೋದೇನೆಂದರೆ, ಸದಲಗಾದಲ್ಲಿಯೂ ಕೂಡ ಅಂತಂದರೆ ಮಹಾರಾಷ್ಟ್ರ ಗಡಿಭಾಗದಲ್ಲಿ ಸದಲಗ ಬರೋದ್ರಿಂದ ಸದಲಗಾದಲ್ಲಿಯೂ ಕೂಡ ಒಂದು ವಾರದವರೆಗೆ ಲಾಕ್ಡೌನ್ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾನ್ಯ ಅಧ್ಯಕ್ಷರ ಮುಖಾಂತರವಾಗಿ ನಿಮಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಸ್ವೀಕರಿಸಿ ಅದರ ಬಗ್ಗೆ ತಾವು ತಮ್ಮ ಸಂಬಂಧಿತ ಎಲ್ಲರನ್ನು ಕೂಡಿಸಿಕೊಂಡು ಸಾರ್ವಜನಿಕವಾಗಿ ವಿಚಾರ ಮಾಡಿ ಕೂಡಲೇ ಅದರ ನಿರ್ಣಯ ತೆಗೆದುಕೊಂಡು ತಮ್ಮ ಸೂಕ್ತ ಕ್ರಮ ಜರುಗಿಸಬೇಕಂತಕ್ಕಂಥ ವಿನಿಸಿಕೊಂಡು ಅಧ್ಯಕ್ಷರ ಪರವಾಗಿ ಮನವಿಯನ್ನು ರೂಪಿಸ್ತಾ ಇದ್ದೀವಿ. ತಾವು ಇದು ಮನವಿ ಕೊಟ್ಟಿದ್ದೀರಿ ಸರ್, ನಮ್ಮದೇ ನೀವು ಚುನಾಯಿತ ಪ್ರತಿನಿಧಿಗಳು 23 ಜನ ಇದ್ದಾರಲ್ಲ, ಅವ್ರನ್ನ ನೀವು ಸಭೆ ಕರಿತೀನಿ. ಇಲ್ಲ ನಾಳೆ ಬೆಳಗ್ಗೆ ಅವ್ರ ಸಭೆ ಕರೆದು ಅವ್ರ ಜೊತೆ ಚರ್ಚಿಸಿ ಅವರೆಲ್ಲ ಕೂಡಿ ಏನು ಅದನ್ನೊಂದು ಹೇಳ್ತಾರಲ್ಲ ಆ ಪ್ರಕಾರ ಇದನ್ನು ಒಂದು ವಾರ ಮಟ್ಟಿಗಾದರೂ ಲಾಕ್ಡೌನ್ ಮಾಡಕ್ಕೆ ಇದನ್ನು ಮಾಡ್ಕೊಡ್ತೀನಿ ಸರ್. ಧನ್ಯವಾದ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.